ನಿಮ್ಮೆಲ್ಲರನ್ನು ನಾನು ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ. ಈ ದಿನದ ವಾಕ್ಯದ ಧ್ಯಾನಕ್ಕಾಗಿ ರೋಮಾಪುರದವರಿಗೆ 12:1 ನಾನು ನಿಮಗೋಸ್ಕರ ಓದ್ತೇನೆ ಪ್ರೇರೆ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಎಂಬುದಾಗಿ ಇಲ್ಲಿ ವಾಕ್ಯವು ಹೇಳ್ತಿದ್ದಾರೆ. ಈ ವಾಕ್ಯವು ಬಹಳ ಚಂದವಾಗಿ ಭಕ್ತನಾದ ಪೌಲನು ರೋಮಾಪುರದ ಸಭೆಗೆ ಹೇಳ್ತಿದ್ದಾರೆ. ಈ ದಿನ ನಾವು ನಮ್ಮ ದೇಹಗಳನ್ನು ದೇವರಿಗೆ ಸಮರ್ಪಿಸಿ ಆತನಿಗೆ ಮೆಚ್ಚುಗೆಯಾಗಿ ನಾವು ಇರೋಣ ಪ್ರೇರೆ. ಅಂದರೆ ನಮ್ಮ ದೇಹದ ಮೂಲಕ ಆತನ ನಾವು ಮೆಚ್ಚಿಸಬೇಕು ಪ್ರೇರೆ. ಇಲ್ಲಿ ವಾಕ್ಯ ಹೇಳ್ತದೆ, ದೇವರಿಗೆ ನಿಮ್ಮ ದೇಹಗಳನ್ನು ಮೀಸಲಾಗಿಯೂ ಎಂಬುದಾಗಿ ಪ್ರೇರೆ. ಹೌದು ಪ್ರೇರೆ, ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ನಾವೇನು ಅಂತ ಮಾಡಬೇಕು, ಈ ದೇಹವನ್ನು ಆತನಿಗೆ ನಾವು ಮೀಸಲಾಗಿ ನಾವು ಇಡಬೇಕು ಪ್ರೇರೆ. ನಾವು ಯಾವಾಗಲೂ ನಾವು ಆಲೋಚನೆ ಮಾಡಬೇಕು, ಆಯಿತಾ, ಈ ದೇಹ ನಮ್ಮದಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಈ ಶರೀರ ನಮ್ಮದಲ್ಲ, ಈ ದೇಹವು ದೇವರು ನಮಗೆ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ನಾವೇನು ಅಂತ ಮಾಡಬೇಕಂದ್ರೆ, ಈ ದೇಹವನ್ನು ನಾವು ಆತನಿಗೆ ನಾವು ಸಮರ್ಪಿಸಬೇಕು. ಅಲ್ಲಿ ವಾಕ್ಯ ಹೇಳ್ತಾರೆ, ನಿಮ್ಮ ದೇವರಿಗೆ ಮೀಸಲಾಗಿಯು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾರೆ. ಸೊ ಹಾಗಾದರೆ ಏನಪ್ಪ ಅಂದರೆ, ಮೀಸಲಾಗಿಯೂ ಅಂದರೆ ಇನ್ನೊಂದು ಶಬ್ದ ಹೇಳಬೇಕಾದ್ರೆ, ಇನ್ನೊಂದು ಮಾತು ಹೇಳಬೇಕಾದ್ರೆ, ಪರಿಶುದ್ಧವಾಗಿಯೂ ಎಂಬುದಾಗಿ ಹೇಳ್ತಾರೆ. ಸೊ ಹಾಗಾಗಿ ನಾವು ಈ ದೇಹದ ಮೂಲಕ ದೇವರಿಗೆ ಪರಿಶುದ್ಧವಾಗಿ ನಾವು ಜೀವಿಸಬೇಕು. ಯಾಕಂದರೆ ಈ ಶರೀರ ನಮ್ಮದಲ್ಲ, ಈ ಶರೀರ ದೇವರು ಕೊಟ್ಟಿರುವುದು. ಯಾಕಂದರೆ ದೇವರು ವಾಕ್ಯ ಹೇಳ್ತಿರ್ಪ್ರೆ 1 ಕೊರಿಂಥ 3:16 ಅಲ್ಲಿ ವಾಕ್ಯ ಹೇಳ್ತಿರ್ಪ್ರೆ, ನೀವು ದೇವರ ಆಲಯವು ನಿಮಗೆ ಗೊತ್ತಿಲ್ವಾ ಎಂಬುದಾಗಿ ವಾಕ್ಯ ಹೇಳ್ತದೆ. ನಿಮ್ಮ ಶರೀರವು ದೇವರ ಆಲಯವು ಗೊತ್ತಿಲ್ವಾ ಎಂಬುದಾಗಿ ವಾಕ್ಯ ಹೇಳ್ತಿರ್ಪ್ರೆ. ಹಾಗಾಗಿ ನಾವು ಈ ಒಂದು ದೇಹವನ್ನು ದೇವರಿಗೆ ಸಮರ್ಪಿಸಿ ನಾವು ಮೆಚ್ಚುಗೆಯಾಗಿ ನಾವು ಜೀವಿಸೋಣ ಪ್ರೇರೆ. ಮೊದಲನೇದಾಗಿ ನಾವು ಮೀಸಲಾಗಿ ಇಡಬೇಕಂತೆ. ಅಂದರೆ ಈ ದೇಹವು ನಮ್ಮದಲ್ಲ, ಈ ದೇಹವು ಆತನದ್ದು ಎಂಬುದಾಗಿ ನಾವು ಯಾವುದೋ ನಾವು ಇಷ್ಟ ಬಂದು ನಾವು ಮಾಡಬಾರ್ದು, ಇಲ್ಲದಪಳ್ಳೋದು ನಾವು ಮಾಡೋಕ್ಕೆ ನಾವು ಹೋಗಬಾರ್ದು, ಆ ಕೆಟ್ಟದನ್ನು ನಾವು ಮಾಡೋಕ್ಕೆ ಹೋಗಬೇಕು. ಯಾಕಂದರೆ ಈ ಶರೀರವು ದೇವರಿಗೆ ಸಂಬಂಧಪಟ್ಟಿದ್ದು. ನಂತರ ಅಲ್ಲಿ ವಾಕ್ಯ ಹೇಳ್ತದೆ, ನೀವು ಸಜೀವ ಯಜ್ಞವಾಗಿ ಅರ್ಪಿಸಿರಿ ಎಂಬುದಾಗಿ. ಹೌದು ಪ್ರೇರೇ, ನಾವು ಸಜೀವವಾಗಿ ದೇವರನ್ನು ನಾವು ಮೆಚ್ಚಿಸಬೇಕು. ಸಜೀವ ಯಜ್ಞ ಅಂದರೆ ಏನರ್ಥ? ನಾವು ಸುಮ್ಮನೆ ಇರಬಾರ್ದು ಬರೇ. ಸೊ ಪ್ರತಿ ದಿವಸ ನಾವೇನು ಮಾಡಬೇಕಂದ್ರೆ, ನಾವು ಪ್ರಾರ್ಥಿಸುವಂತರಾಗಿರಬೇಕು, ದೇವರ ವಾಕ್ಯವನ್ನು ಧ್ಯಾನಿಸುವಂತರಾಗಿರಬೇಕು, ಈ ವಾಕ್ಯವನ್ನು ನಾವು ಇತರರಿಗೆ ಹೇಳುವಂಥರಾಗಿರಬೇಕು ಬರೇ. ಅದೇ ಅಲ್ಲಿ ವಾಕ್ಯ ಹೇಳ್ತಾ ಬರೇ ಏನಂದರೆ, ನಾವು ಸಜೀವ ಯಜ್ಞವಾಗಿ ನಾವು ಅರ್ಪಿಸಬೇಕಂತೆ. ಸೊ ಹಾಗಾಗಿ ಮೊದಲನೇದಾಗಿ ನಾವು ಈ ದೇಹಗಳನ್ನು ನಾವು ಮೀಸಲಾಗಿ ಇಡಬೇಕಂತೆ, ಎರಡನೇದಾಗಿ ಸಜೀವ ಯಜ್ಞವಾಗಿ ನಾವು ಇಡಬೇಕಂತೆ. ನಾವು ಸುಮ್ಮನೆ ಇರಬಾರ್ದು, ಆಯಿತಾ, ನಾವು ಸೋಮಾರಿಯಾಗಿ ನಾವು ಇರಬಾರ್ದು ಪ್ರೇರೆ. ಯಾಕಂದರೆ ನಾವು ಸುಮ್ಮನೆ ಇದ್ದರೆ ಸೈತಾನನು ಬಂದು ನಮ್ಮ ಮುಖಾಂತರವಾಗಿ ಆತನ ಕಾರ್ಯವನ್ನು ಮಾಡ್ತಾನೆ. ಸೊ ನಮ್ಮ ಈ ಒಂದು ದೇಹಗಳನ್ನು, ಈ ಒಂದು ಶರೀರವನ್ನು ನಾವು ದೇವರಿಗೆ ಸಮರ್ಪಿಸಿ ಆತನನ್ನು ನಾವು ಮೆಚ್ಚಿಸೋಣ ಪ್ರೇರೆ. ನಾವು ಅಲ್ಲಿ ವಾಕ್ಯ ಹೇಳ್ತೇವೆ, ನಾವು ಸಜೀವ ಯಜ್ಞವಾಗಿ ಎಂಬುದಾಗಿ ನಾವು ಸಜೀವವಾಗಿ ಆತನಿಗೆ ಅರ್ಪಿಸಬೇಕು ಪ್ರೇರೆ. ನಾವು ಆತನಿಗೋಸ್ಕರ ಏನಾದರೂ ಒಂದು ಮಾಡಬೇಕು, ಪ್ರಾರ್ಥಿಸಬೇಕು, ದೇವರ ವಾಕ್ಯವನ್ನು ನಾವು ಧ್ಯಾನಿಸಬೇಕು, ಆತನ ವಾಕ್ಯವನ್ನು ನಾವು ಇತರರಿಗೆ ಹೇಳಬೇಕು. ನಾವು ನೋಡುತ್ತೇವೆ 1 ತಿಮೋತಿ 2:4 ಹೇಳ್ತಾ ಪ್ರೇರೆ, ಎಲ್ಲ ಮನುಷ್ಯರು ರಕ್ಷಣೆ ಹೊಂದುವುದು ದೇವರ ಚಿತ್ತವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಪ್ರೇರೆ. ಸೊ ಹಾಗಾಗಿ ಈ ದಿನ ಈ ದೇಹದ ಮೂಲಕವಾಗಿ ದೇವರಿಗೆ ಸಮರ್ಪಿಸಿ ನಾವು ಆತನಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸೋಣ ಪ್ರೇರೆ. ಆತನಿಗೆ ಈ ದೇಹ ನಮ್ಮದಲ್ಲ, ಈ ಶರೀರ ನಮ್ಮದಲ್ಲ, ಈ ಶರೀರ ಆತನದು, ಕರ್ತನದು, ಆತನಿಗೆ ಮೀಸಲಾಗಿ ಇಡೋಣ ಪ್ರೇರೆ. ಅದು ಮಾತ್ರ ಅಲ್ಲದೆ ಈ ದೇಹವನ್ನು ನಾವು ಸಜೀವವಾಗಿ ಇಟ್ಕೊಳ್ಳೋಣ, ಆತನಿಗೋಸ್ಕರ ಏನಾದರೂ ನಾವು ಮಾಡೋಣ ಪ್ರೇರೆ. ನಾವು ಏನಾದರೂ ಮಾಡಬೇಕಾದ್ರೆ, ಯಾವಾಗ ನಮ್ಮ ದೇಹದ ಮುಖಾಂತರವಾಗಿ ನಮ್ಮ ದೇಹವನ್ನು ಆತನಿಗೆ ಮೀಸಲಾಗಿಯೂ ಸಜೀವವಾಗಿ ನಾವು ಅರ್ಪಿಸುತ್ತೇವೋ, ಆಗ ದೇವರು ಆತನ ಮಹಿಮೆ ಪಡ್ಕೊಳ್ತಾನೆ ಪ್ರೇರೆ, ಮಹಿಮೆ ಹೊಂದ್ಕೊಳ್ತಾನೆ. ನಮ್ಮ ದೇಹದ ಮೂಲಕವಾಗಿ ಆತನ ಮೆಚ್ಚಿಸಬಹುದು, ಆಗ ಎಲ್ಲ ದೈವಿಕವಾದ ಆಶೀರ್ವಾದಗಳು ನಮ್ಮ ಮೇಲೆ ಇಳಿದು ಬರ್ತಿದ್ದಾರೆ. ದೇವರು ಈ ವಾಕ್ಯಗಳನ್ನು ಆಶೀರ್ವಿಸಲಿ, ನಾವು ಪ್ರಾರ್ಥಿಸೋಣ. ನಮ್ಮನ್ನು ಹೇರಳವಾಗಿ ಅತಿಶಯವಾಗಿ ಪ್ರೀತಿಸುವ ನಮ್ಮ ಸ್ವರ್ಗೀಯ ತಂದೆಯೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ಈ ಒಂದು ಬೆಳಗಿನ ಸಮಯದಲ್ಲಿ ಸ್ವಾಮಿದೇವರೇ,
ನಾವು ನಮ್ಮ ದೇಹಗಳನ್ನು ಮೀಸಲಾಗಿಯೂ ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ನಾವು ಈ ರೀತಿ ಮಾಡಬೇಕಾದ್ರೆ ನಾವು ನಿಮ್ಮನ್ನು ಮೆಚ್ಚಿಸ್ತೀವಿ ಎಂಬುದಾಗಿ ನಿಮ್ಮ ವಾಕ್ಯ ಹೇಳ್ತೇವೆ ಸ್ವಾಮಿ. ಅದಕ್ಕೋ ಸ್ತೋತ್ರಪ್ಪ. ಈ ದಿನ ಸ್ವಾಮಿ ನಮ್ಮ ದೇಹಗಳನ್ನು ಅಯ್ಯಾ ನಮ್ಮ ಶರೀರವನ್ನು ನಿಮಗೆ ಒಪ್ಪಿಸಿಕೊಟ್ಟು ನಾವು ಮೆಚ್ಚುಗೆಯಾಗಿ ಜೀವಿಸುವಂಥ ಕೃಪೆಯನ್ನು ಮಾಡು ಸ್ವಾಮಿ. ಈ ವಾಕ್ಯಗಳನ್ನು ಸ್ವಾಮಿ ಯಾರೆಲ್ಲ ಕೇಳುತ್ತಾರೋ ಸ್ವಾಮಿ ದೇವರೇ ಎಲ್ಲರನ್ನ ಆಶೀರ್ವದಿಸಿರಿ ಅಪ್ಪ. ನಾನು ಕೇಳುವಂಥ ಪ್ರತಿಯೊಬ್ಬರೂ ಸಹ ಅಯ್ಯಾ ನಮ್ಮ ಶರೀರಗಳಿಗೆ ಒಪ್ಪಿಸಿಕೊಟ್ಟು ಸ್ವಾಮಿ ನಿಮಗೆ ಮೆಚ್ಚುಗೆಯಾಗಿ ಜೀವಿಸಿ ನಾವೆಲ್ಲ ನಿಮ್ಮ ದೈವಿಕವಾದ ಆಶೀರ್ವಾದಗಳನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಿದ್ರೆ ನಿಮ್ಮ ನಂಬುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇ ಆಮೇ. ದೇವರು ನಿಮಗೆ ಒಳ್ಳೆಯದು ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.